ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 211 ಗ್ರೇಟ್ ಪಿರಮಿಡ್ನ ರಚನೆಯ ಕೊಠಡಿ ಹಾಗೂ ಮಾರ್ಗವನ್ನು ಸೂಚಿಸುವ ನಕ್ಷೆ ಇರುವುದರಿಂದ ಪಿರಮಿಡ್ನ ಮಿಕ್ಕ ಕೊಠಡಿಗಳ ವಿವರವನ್ನು ಪುಟ 212 ಮುಂದುವರೆಸಿದೆ. ನಮ್ಮ ಮುಂದಿನ ಶೋಧನೆಗಾಗಿ ಇನ್ನೂ ಕೆಲವು ಕೋಣೆಗಳು ಮತ್ತು ಮಾರ್ಗಗಳು ಇದ್ದಿರಬಹುದೆಂದು ಕೆಲವರು ಊಹಿಸುತ್ತಾರೆ. ಆದರೆ ನಾವು ಈ ಅಭಿಪ್ರಾಯದಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ. ಈಗಾಗಲೇ ಕಂಡುಹಿಡಿದಿರುವ ಮಾರ್ಗಗಳು ಮತ್ತು ಕೋಣೆಗಳು ಇದು ದೇವರ ಸಮಗ್ರ ಯೋಜನೆಯನ್ನು ಕಾಣುವುದಕ್ಕಾಗಿರುವ ಆತನ ಉದ್ದೇಶವನ್ನು ಪೂರ್ಣವಾಗಿ ನೆರವೇರಿಸುತ್ತದೆ ಎಂದೆನಿಸುತ್ತದೆ. ಗ್ರ್ಯಾಂಡ್ ಗ್ಯಾಲರಿಯ ಈ ಕೆಳಗಣ ಅಥವಾ ಉತ್ತರ ಕೊನೆಯ ಪಶ್ಚಿಮ ದಿಕ್ಕಿನಿಂದ ಕೆಳಗಡೆಗೆ ವಿಸ್ತರಿಸಿ ಒಂದು ಡೊಂಕಾದ ಮಾರ್ಗವಿದೆ. ಇದಕ್ಕೆ ಬಾವಿ ಎಂದು ಕರೆಯುತ್ತಾರೆ ಮತ್ತು ಅದು ಕೆಳಹೋಗುವ ಪ್ರವೇಶ ದ್ವಾರಕ್ಕೆ ನಡೆಸುತ್ತದೆ. ಅದರ ಪಥವು ಒಂದು ಸ್ವಾಭಾವಿಕ ಬಂಡೆಯ ಸುಂದರವಾದ ಗವಿಯ ಮೂಲಕ ಹಾದು ಹೋಗುತ್ತದೆ. ಈ ಹಾದಿ ಮತ್ತು ಗ್ರ್ಯಾಂಡ್ ಗ್ಯಾಲರಿಯ ಸೇರುವಿಕೆಯು ಬಹಳಷ್ಟು ಕ್ರಮವಿಲ್ಲದ್ದಾಗಿದೆ. ಮೂಲದಲ್ಲಿ ರಾಣಿಯ ಕೊಠಡಿಗೆ ಹೋಗುವ ಮಾರ್ಗವು ಗ್ರ್ಯಾಂಡ್ ಗ್ಯಾಲರಿಯ ನೆಲದ ಹಾಸುಗಲ್ಲುಗಳಿಂದ ಮುಚ್ಚಿ ಹೋಗಿದ್ದೆಂದು ತೋರಿಬರುತ್ತದೆ ಮತ್ತು ಒಂದು ಕಲ್ಲು ಚಪ್ಪಡಿ ಬಾವಿಯ ಬಾಯಿಗೆ ಮುಚ್ಚಿದೆ. ಈಗ ಗ್ರ್ಯಾಂಡ್ ಗ್ಯಾಲರಿಯ ಪೂರ್ಣವಾದ ಕೆಳಗಣ ಕೊನೆಯು ಸೀಳಿ ಹೋಗಿದ್ದು ರಾಣಿಯ ಕೊಠಡಿಗೆ ಮಾರ್ಗವನ್ನು ತೆರೆದಿದೆ ಮತ್ತು ಬಾವಿಯ ಬಾಯನ್ನು ತೆರೆದಿದೆ. ಅಲ್ಲಿಗೆ ಹೋಗಿದ್ದವರು ಮತ್ತು ಅದನ್ನು ಪರೀಕ್ಷೆ ಮಾಡಿದವರು ಬಾವಿಯ ಬಾಯಿಯಲ್ಲಿ ಯಾವುದೋ ಒಂದು ಸ್ಫೋಟವಾಗಿದೆ, ಅದರ ತಳಭಾಗವನ್ನು ಸಿಡಿಸಿದ್ದಿರಬಹುದೆಂದು ಹೇಳುತ್ತಾರೆ. ಆದಾಗ್ಯೂ ಅಂತಹ ಸ್ಫೋಟ ಎಂದೂ ಆಗಿಲ್ಲವೆಂಬುದು ನಮ್ಮ ಅಭಿಪ್ರಾಯವಾಗಿದೆ. ಆದರೆ ಆ ವಸ್ತುಗಳನ್ನು ಕಟ್ಟಡ ಕಟ್ಟುವವರು ಬೇಕೆಂತಲೇ ಸ್ಫೋಟದಿಂದಾಗಬಹುದಾದ ಇಂಗಿತಗಳನ್ನು ನೀಡಲಿ ಎಂಬ ಉದ್ದೇಶದಿಂದ ಬಿಟ್ಟು ಹೋಗಿದ್ದಿರಬಹುದು. ಈ ಬಗ್ಗೆ ನಂತರದಲ್ಲಿ ಉಲ್ಲೇಖಿಸಲಾಗುವುದು. ವಾಸ್ತವವಾಗಿ ಈಗ ಯಾವುದೇ ಕಲ್ಲುಗಳು ಈಗ ಕಂಡುಬರುತ್ತಿಲ್ಲ ಮತ್ತು ಅವುಗಳನ್ನು ತೆಗೆಯುವುದು ಬಹಳ ಕಷ್ಟದ ಕಾರ್ಯವಾಗಿದೆ. ಗ್ರ್ಯಾಂಡ್ ಗ್ಯಾಲರಿಯ ಮೇಲಣ ಅಥವಾ ದಕ್ಷಿಣ ಕೊನೆಯಲ್ಲಿರುವ ಮುಂಗೋಣೆ ಮತ್ತು ರಾಜನ ಕೊಠಡಿಯ ನೆಲರೇಖೆಯು ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ವಿಸ್ತಾರಗೊಂಡು ಒಂದು ಆಕಸ್ಮಿಕ ತಡೆಯಾಗಿ ಅಥವಾ ಅದರ ಉತ್ತರ ಕೊನೆಯ ಎತ್ತರದ ಮೆಟ್ಟಲಾಗಿ ಮಾಡಲ್ಪಟ್ಟಿದೆ. ಮೆಟ್ಟಲುಗಳು ದಕ್ಷಿಣ ಗೋಡೆಯಿಂದ 61 ಇಂಚಿನ ವರೆವಿಗೆ ಚಾಚಿಕೊಂಡಿದೆ. ಗ್ರ್ಯಾಂಡ್ ಗ್ಯಾಲರಿಯ ದಕ್ಷಿಣ ಕೊನೆಗೆ ಒಂದು ವಿಶಿಷ್ಟತೆ ಇದೆ, ಅದು ಲಂಬವಾಗಿಲ್ಲ, ಆದರೆ ಉತ್ತರದ ಕಡೆಗೆ ವಾಲಿದೆ. ಮೇಲ್ತುದಿಯಲ್ಲಿ 20 ಇಂಚುಗಳು. ಡಾಕ್ಟರ್ ಎಡ್ಗರ್ ರವರ ವರದಿಯ ಪ್ರಕಾರ ಅದೇ ತುಟ್ಟ ತುದಿಯಲ್ಲಿ ಒಂದು ಕಿಂಡಿ ಅಥವಾ ಹಾದಿ ಇದ್ದು ಅದು ಕಿಂಗ್ಸ್ ಚೇಂಬರ್ನ ಮೇಲಿರುವ ನಿರ್ಮಾಣ ಕೊಠಡಿ ಎಂದು ಕರೆಯಲ್ಪಡುವ ಕೊಠಡಿಗೆ ಜೋಡಿಸಲ್ಪಟ್ಟಿದೆ. ಪಿರಮಿಡ್ನ ಸಮಗ್ರ ಸೌಧದ ಹಾದಿಗಳು ಮತ್ತು ನೆಲವು ಸುಣ್ಣಕಲ್ಲಿನಿಂದ ಮಾಡಲ್ಪಟ್ಟಿರುವುದು ವಾಸ್ತವವಾಗಿ ಅದರ ಸಂಪೂರ್ಣ ರಚನೆ ಎನ್ನಬಹುದು. ಆದರೆ ಕಿಂಗ್ ಚೇಂಬರ್, ಆಂಟಿ ಚೇಂಬರ್ ಮತ್ತು ಇವುಗಳ ನಡುವಣ ಹಾದಿಗಳು ಮತ್ತು ಅದರ ನೆಲ ಮತ್ತು ಛಾವಣಿ ಮಾತ್ರ ಗ್ರನೇಟ್ನಿಂದ ಮಾಡಲ್ಪಟ್ಟಿದೆ. ಸೌಧದ ಬೇರೆಡೆ ಇರುವ ಒಂದೇ ಗ್ರನೇಟ್ ತುಂಡು ಎಂದರೆ ಪ್ಲಗ್. ಇದನ್ನು ಮೊದಲನೆಯ ಮೇಲೇರುವ ಮಾರ್ಗದ ಕೆಳತುದಿಗೆ ಬಲವಾಗಿ ಬೆಣೆಗೂಟದಿಂದ ಭದ್ರಪಡಿಸಲಾಗಿದೆ. ಮೂಲದಲ್ಲಿ ನಿರ್ಮಾಣಿಕರಿಂದ ಬಿಟ್ಟಿರುವಂತೆ ಮೊದಲನೆಯ ಏರು ಮಾರ್ಗವನ್ನು ಅದರ ಕೆಳಗಣ ಕೊನೆಯಲ್ಲಿ ಹತ್ತಿರವಾಗಿ ಜೋಡಿಸಲ್ಪಟ್ಟ ಮೂಲೆಗಳುಳ್ಳ ಕಲ್ಲಿನಿಂದ ಮೊಹರು ಮಾಡಲಾಗಿದೆ. ಅದು ಅಲ್ಲಿ ಪ್ರವೇಶ ದ್ವಾರದೊಂದಿಗೆ ಕೂಡಿಕೊಳ್ಳುತ್ತದೆ. ಇದನ್ನು ಬಹಳ ನಾಜೂಕಾಗಿ ಮಾಡಲಾಗಿದ್ದು ಮೊದಲನೆಯ ಏರು ಮಾರ್ಗವು ತಕ್ಕ ಸಮಯದಲ್ಲಿ ಕಲ್ಲು ಬೀಳುವವರೆಗೆ ಗೊತ್ತಿರಲಿಲ್ಲ. ಈ ಮೊದಲನೆಯ ಆರೋಹಣ ಮಾರ್ಗದ ಕೆಳಗಣ ಕೊನೆಯ ಹತ್ತಿರದಲ್ಲಿ ಮತ್ತು ಮುಚ್ಚುವ ಕಲ್ಲಿನ ಹಿಂದೆ ಗ್ರೆನೇಟ್ ಪ್ಲಗ್ ಇದ್ದು ಅದು ಕವಲೊಡೆದ ಆಕಾರದಲ್ಲಿದೆ ಮತ್ತು ವಿಷದವಾಗಿದೆ. ಅಲ್ಲಿ ಉಳಕೊಳ್ಳುವಂತೆ ಉದ್ದೇಶಿಸಲಾಗಿದೆ, ಯಾಕೆಂದರೆ ಅದು ಇದುವರೆಗೆ ಅದನ್ನು ತೆಗೆದುಹಾಕುವ ಎಲ್ಲ ಪ್ರಯತ್ನಗಳನ್ನು ತಡೆಗಟ್ಟಿದೆ ಎಂಬುವಂಥದ್ದೇ.